ಹಲೋ ಹಲೋ ಅಣ್ಣ, ಮಹೇಂದ್ರ ಬುಲೆರ ಮ್ಯಾಕ್ಸಿ ಟ್ರಕ್ ಪ್ಲಸ್ ಒಂದು ಕಳಿಸಿದ್ರಲ್ಲ ಕಂಟೈನರ್ ವೆಹಿಕಲ್. ನಾವು ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ ಅಣ್ಣ. ಯಾವ ಲೊಕೇಶನ್? ಇದು ಪೀನಿಯಾ ಬೆಂಗಳೂರು. ಪೀನಿಯಾ ಬೆಂಗಳೂರಾ? ಹೌದಣ್ಣ. ಓಕೆ ಅಣ್ಣ. ಎಷ್ಟು ಅಣ್ಣ ಮಾಡಲ್ಲು? ಅಣ್ಣ 2019 ಮಾಡಲು. ಓಕೆ ಅಣ್ಣ. ಇನ್ಸೂರೆನ್ಸ್ ಆರು ತಿಂಗಳಿದೆ. ಓಕೆ ಅಣ್ಣ. ಎಫ್ ಸಿ 11 ತಿಂಗಳು 12 ತಿಂಗಳು ಇದೆ. ಓಕೆ ಅಣ್ಣ. ಎಲ್ಲ ರನ್ನಿಂಗ್ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಕೆ ಅಣ್ಣ. ಎಲ್ಲ ಕಂಡೀಷನ್ ಓಕೆ ಇದೆಯಾ? ಹೌದು ಹೌದು. ಎಷ್ಟನೇ ಓನರ್ ಅಣ್ಣ ನೀವು? ಫಸ್ಟ್ ಓನರ್. ಸಿಂಗಲ್ ಓನರಾ? ಸಿಂಗಲ್ ಓನರ್. ಓಕೆ ಓಕೆ ಅಣ್ಣ. ಮತ್ತೆ ಏನಾದ್ರು ಪ್ರೈಸ್ ಏನು ಹೇಳ್ತೀರಣ್ಣ? ಅಣ್ಣ ಇನ್ನೇನಿಲ್ಲ, ಅಷ್ಟೇ ಫೈನಲ್ ಆರು ಇಪ್ಪತ್ತು ರೇಟ್ ಹೇಳ್ತಾ ಇದ್ದೀನಿ. ಓಕೆ ಅಣ್ಣ. ಏನಣ್ಣ ಅಷ್ಟೊಂದು ರೇಟು? ಅಣ್ಣ ಮಾಡಲಿದೆ, ಇನ್ನೊಂದು ಗಾಡಿ ಚೆನ್ನಾಗಿದೆ, ಒಂದೇ ಕೈಯಲ್ಲಿದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಡ್ಯೂಟಿ ಇಲ್ಲ ಗಾಡಿಗೆ, ಅದಕ್ಕೋಸ್ಕರ ಕೊಡ್ತಾ ಇರೋದು. ಕಮ್ಮಿ ಮಾಡೋಣ ಸರ್, ನಿಮ್ ಕಡೆಯಿಂದ ಬಂದ್ರೆ ಕಡಿಮೆ ಮಾಡೋಣ ಸರ್. ನಮ್ ಚಾನಲ್ ಇಂದ ಬಂದ್ರೆ ಮಾಡ್ತೀರಾ ಕಡಿಮೆ? ಹೌದೌದು ಮಾಡೋಣ. ನಾನು ನೋಡ್ತಾ ಇರ್ತೀನಿ, ನಾನು ನಿಮ್ದು ನಂಬರು ಯಾರೋ ಹರೀಶ್ ಅವ್ರ ಹತ್ರ ಇಸ್ಕೊಂಡೆ. ಹೌದಾ? ಇಲ್ಲ ಸರ್, ಯೂಟ್ಯೂಬ್ ಅಲ್ಲಿ ತುಂಬಾ ಕಾಲ್ಸ್ ಬರ್ತಾ ಇದಾವೆ, ಅದಕ್ಕೆ ನಂಬರ್ ಕೊಡ್ಲಿಲ್ಲ. ಹೌದಾ? ಒಂದು ವಾಟ್ಸಪ್ ಗ್ರೂಪ್ ಚೆನ್ನಾಗಿರೋದು ಮಾಡ್ಬಿಟ್ಟು ನಾನು ಯೂಟ್ಯೂಬ್ ಹಾಕ್ತೀನಿ, ಇದಕ್ಕೆ ಹಾಕ್ತೀನಿ ಎಲ್ಲ ನಂಬರ್ ವಾಟ್ಸಪ್. ಅದುವರೆಗೂ ಇನ್ನು ಸ್ವಲ್ಪ ಬೇರೆ ಮೊಬೈಲ್ ತಗೊಳ್ಳೋವರೆಗೂ ಇದ್ರಲ್ಲೇ ಇದು ಮಾಡ್ತೀನಿ. ಬೇರೆ ಮೊಬೈಲ್ ತಗೊಂಡ್ಮೇಲೆ ನಮ್ಗೆ ಪರ್ಸನಲ್ ಫೋನ್ಸ್ ತುಂಬಾ ಬರ್ತಾ ಇರ್ತವೆ. ಹೌದಾ? ಅದ್ರಿಂದ ಯೂಟ್ಯೂಬ್ಗೂ ಇದೆ ನಂಬರ್, ಎಲ್ಲರಿಗೂ ಒಂದೇ ಕೊಟ್ಟಿದ್ದೀನಿ, ಅದಕ್ಕೆ ಚೇಂಜ್ ಮಾಡ್ತೀನಿ ನಂಬರ್. ಸರಿ ಸರ್. ಓಕೆ ಓಕೆ ಸರ್, ಆಯ್ತು. ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ ನೋಡಿ, ನಮ್ಮ ಚಾನಲ್ ಇಂದ ಯಾರಾದ್ರೂ ಬಂದ್ರೆ. ಓಕೆ ಸರ್. ಓಕೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಆಯ್ತು. ಓಕೆ. ನೀವು ಕೂಡ ನಿಮ್ಮ ವೆಹಿಕಲ್ಗಳು ಮಾರಾಟ ಆಗಬೇಕು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ. ನಮ್ಮ ವಾಟ್ಸಪ್ ನಂಬರ್ ಬಂದು 9980769711. ಈ ವಾಟ್ಸಪ್ ನಂಬರ್ಗೆ ನೀವು ಬೇಗ ಕಳಿಸಿದ್ರೆ ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ. ನೀವು ನಿಮ್ಮ ಹತ್ರ ನಾನು ಇನ್ಫಾರ್ಮೇಷನ್ ತಗೊಂಡು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡ್ತೀನಿ. ನೀವು ಬೇಗ ವಾಟ್ಸಪ್ ನಂಬರ್ಗೆ ನನಗೆ ಸೆಂಡ್ ಮಾಡಿ, ನನ್ನ ಚಾನಲ್ಗೆ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ. ಬೇಗ ನೀವು ಕಳಿಸ್ಬೇಕು, ಕಳಿಸಿದ್ರೆ ಡೀಟೇಲ್ಸ್ ಎಲ್ಲ ಕಳಿಸಿ ವಾಟ್ಸಪ್ಪಲ್ಲಿ ನಾನು ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿರಬೇಕು, ನೀವು ತಪ್ಪು ಮಾಹಿತಿ ಕೊಡಬಾರ್ದು. ಹೆಚ್ಚು ಕಮ್ಮಿ ಕೂಡ ನೀವು ಒಂದು ಹೆಚ್ಚು ಕಮ್ಮಿ ಇದರಲ್ಲಿ ಹೇಳಬೇಕು. ರೇಟು ತುಂಬ ರೇಟ್ ಹೇಳಿದ್ರೆ ಸೇಲಾಗಲ್ಲ. ನೀವು ಎಷ್ಟಕ್ಕೆ ತೊಗೊಂಡಿದ್ದೀರೋ ಅಷ್ಟಕ್ಕೆ ಒಂದು 5-10 ಸಾವಿರ ಹೆಚ್ಚು ಕಮ್ಮಿ ಅದರಲ್ಲಿ ಹೇಳಬೇಕು ನೀವು ರೇಟು. ಜಾಸ್ತಿ ಹೇಳಬೇಡ್ರಿ, ಮತ್ತೆ ಸೇಲಾಗಲ್ಲ ನಿಮ್ಮ ವೆಹಿಕಲ್ಲು.